ಪ್ರಕರಣ, ಬಂಧಿತ ಕಾಂಗ್ರೆಸ್ ಕಾರ್ಯಕರ್ತರ ಬಿಡುಗಡೆ. ಪಿಸಿಎಂ ಪೋಸ್ಟರ್ ಪ್ರಕರಣದಲ್ಲಿ ಬಂಧಿತ ಕಾಂಗ್ರೆಸ್ ಕಾರ್ಯಕರ್ತರನ್ನ ರಿಲೀಸ್ ಮಾಡಲಾಗಿದ್ದು, ಪೊಲೀಸರು ಬಾಂಡ್ ಬರೆಸಿಕೊಂಡು ಬಿಡುಗಡೆ ಮಾಡಿದ್ದಾರೆ. ಸಿಆರ್ಪಿಸಿ 17 ಅಡಿಯಲ್ಲಿ ಬಿಆರ್ ನಾಯ್ಡು ರಿಲೀಸ್ ಆಗಿದ್ದಾರೆ. ಪೊಲೀಸರು ಉಳಿದವರ ಬಿಡುಗಡೆ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ವಿಧಾನಸಭೆ ಪೊಲೀಸರು 8 ಮಂದಿ ಮೇಲೆ ಕೇಸ್ ದಾಖಲು ಮಾಡಿಕೊಂಡಿದ್ದರು. ಕಾರ್ಯಕರ್ತನ ಬಂಧನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ, ನ್ಯಾಯಾಂಗ ಇವೆಲ್ಲ ನಮ್ಮ ಪಿಲ್ಲರ್ಗಳು. ನಾವು ಈ ಸರ್ಕಾರ 40% ಕಮಿಷನ್ ಅಂತೇಳಿ ಕಾಂಗ್ರೆಸ್ ಪಕ್ಷ, ನಾನು, ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಮತ್ತು ನಮ್ಮೆಲ್ಲ ನಾಯಕರುಗಳು, ನಾವು ಒಂದು ಕ್ಯಾಂಪೇನ್ ಪ್ರಾರಂಭ ಮಾಡಿದ್ದೀವಿ. ನಮಗೆ ಸೋರ್ಸ್ ಏನಂತಂದರೆ ನೀವು ಮಾಧ್ಯಮದವರು ಏನೇನು ಪ್ರಕಟಣೆ ಮಾಡಿದ್ರಿ, ಏನೇನು ರೇಟ್ ಕಾರ್ಡ್ ಹಾಕಿದ್ರಿ, ಅವನ್ನೆಲ್ಲ ನಾವು ಆಧರಿಸಿ ನಾವು ಇದನ್ನು ಪಿ ಸಿ ಎಮ್ ಅಂತೇಳಿ ನಾವು ಪಟ್ಟಿಗಳು ಮಾಡಿ ನಾವೊಂದು ರಿಲೀಸ್ ಮಾಡಿರೋದು ಸತ್ಯ. ನಾವು ರಿಲೀಸ್ ಮಾಡಿದ್ದಕ್ಕೆ ನಮಗೆ 1,09,000 ಹೆಚ್ಚು ಜನ ನಮ್ಮ ಇನ್ಫಾರ್ಮೇಷನ್ನು ಜನ ಡೌನ್ಲೋಡ್ ಮಾಡಿಕೊಂಡು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಫೀಷಿಯಲಾಗಿ 8,000 ಜನ ದಾಖಲೆಯಲ್ಲಿ ಅವರು ನಮಗೆ ಇಂಥ ಅನ್ಯಾಯ ಆಗಿದೆ, ನಾವು ಇಷ್ಟು ಕಮಿಷನ್ ಕೊಡೋ ಪರಿಸ್ಥಿತಿ ಬಂದಿದೆ ಅಂತೇಳಿ ನಮಗೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ನಾವು ಕೊಟ್ಟಿರುವಂಥ ನಂಬರ್ಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇವತ್ತು ನಾವೇನು ಒಂದು ಕ್ಯೂ ಆರ್ ಕೋಡ್ ಕೊಟ್ಟು ನಾವು ಅನೌನ್ಸ್ಮೆಂಟ್ ಮಾಡಿದ್ದು, ಇದು ರಾಜಕಾರಣದ ವ್ಯವಸ್ಥೆ. ಈಗ ನಮ್ಮೆಲ್ಲೂ ಕೂಡ ಅವರು ನನ್ನ, ಸಿದ್ದರಾಮಯ್ಯನ ಫೋಟೋ ಹಾಕ್ಬಿಟ್ಟು ಒಂದು ಬಿ ಜೆ ಪಿಯವರು ಮಾಡಿದ್ದಾರೆ. ಫ್ರಂಟ್ ಪೇಜಲ್ಲಿ ಪ್ರಜಾವಾಣಿಲೆ ಕೂಡ ಇವತ್ತು ಇದೆ. ಅವ್ರು ರಾಜಕಾರಣದಲ್ಲಿ ಮಾಡ್ಕೊಳ್ಳಿ, ನಾವೇನಾದ್ರು ತಪ್ಪು ಮಾಡಿದರೆ ನಮ್ಮ ಮೇಲೆ ಏನು ಎನ್ಕ್ವೈರಿ ಬೇಕಾದ್ರೂ ಮಾಡ್ಕೊಳ್ಳಿ, ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಗೆದ್ದಕ್ಕೇನು ತಲೆ ಕೆಡಿಸ್ಕೊಳ್ತೀವಿ. ರಾಜಕಾರಣದಲ್ಲಿ ಅಧಿಕಾರದಲ್ಲಿರೋರಿಗೆ ಇದನ್ನು ಡೈಜೆಸ್ಟ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಪೋಸ್ಟ್ರು ನಮ್ಮ ಕಾರ್ಯಕರ್ತರು ಹಾಕಿದ್ದಾರೆ, ಜನರ ಗಮನವನ್ನು ಸೆಳೆದಿದ್ದಾರೆ. ನಾವು ಮಾಡಿದ್ದೀವಿ, ಆರ್ ನಾಟ್ ಗೋಯಿಂಗ್ ಟು ಗೋ ಬ್ಯಾಕ್ ಆನ್ ದಟ್. ನಾವು ಮಾಡಿದ್ವಿ, ರಾತ್ರೋರಾತ್ರಿ 1 ಗಂಟೆ ಹೋಗಿ 40 ಹೋಟ್ಲಲ್ಲಿ ಸರ್ಚ್ ಮಾಡೋದು, ಅವ್ರು ಯಾರ್ಯಾರದೋ ಮನೇಲಿ ಅನ್ಕನೆಕ್ಟೆಡ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಬಂದು ಮಾಡಿ ಎಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಈಗ ಬಿ ಜೆ ಪಿಯವರು, ಬಿ ಬಿ ಎಂ ಪಿಯವರು ಕಂಪ್ಲೇಂಟ್ ಕೊಟ್ಟರು, ನಾವು ಮಾಡಲೇಬೇಕಾಯಿತು ಅಂತ ಹೇಳ್ತಾರೆ. ಬಿ ಬಿ ಎಂ ಪಿಯವ್ರಿಗೆ ಏನು ಕಣ್ಣಿಲ್ವಾ? ಜನೋತ್ಸವದ್ದು ಅಷ್ಟೊಂದು ಪೋಸ್ಟರ್ ಹಾಕಿದ್ರಲ್ಲ, ಇವ್ರ ಬರ್ತ್ಡೇಗಳದ್ದು, ಇವ್ರ ಸರ್ಕಾರದ ಕಾರ್ಯಕ್ರಮಗಳದ್ದು, ಇವ್ರದ್ದೆಲ್ಲ ಸೇರಿ ಇವ್ರದ್ದೆಲ್ಲ ಕಂಪ್ಲೀಟು. ಒಂದು ಕಡೆ ವಿಶ್ವನಾಥ್, ಒಂದು ಕಡೆ ರೆಡ್ಡಿ, ಇನ್ನೊಂದು ಕಡೆ ಅಶ್ವಥ್ ನಾರಾಯಣ, ಇನ್ನೊಂದು ಕಡೆ ಮುನ್ರತ್ನ, ಇನ್ನೊಂದು ಕಡೆ ವಿಶ್ವನಾಥ್, ಬೇರೆ ಬೇರೆಯವರೆಲ್ಲ ಹೋಲ್ಡಿಂಗ್ಸು ಗಿಲ್ಡಿಂಗ್ಸು ಈ ಜನೋತ್ಸವದೆಲ್ಲ ಹಾಕ್ಕೊಂಡಿದ್ದಾರೆ. ಕೆಲವು ರಕ್ಷಣಾ ವೇದಿಕೆಯವ್ರದ್ದು ಎಲ್ಲ ಕೂಡ ಹಾಕಿದ್ದಾರೆ. ಅವ್ರ ಮೇಲೆಲ್ಲ ಯಾಕಿನ ಕೇಸ್ ಬಿ ಬಿ ಎಂ ಪಿ ಅವ್ರು ಹಾಕಲಿಲ್ಲ? ಬರೀ ಇದೊಂದು ಮಾತ್ರ ಕ್ಯೂ ಆರ್ ಕೋಡ್ ಹಾಕ್ಬಿಟ್ಟು ಹಾಕಿದ ತಕ್ಷಣ ಮಾಡಿದ್ರಲ್ಲ, ಈಗ ನಮ್ಮದು ಹಾಕಿದಾರಲ್ಲ ಕ್ಯೂ ಆರ್ ಕೋಡು. ಈಗ ನಮ್ಮ ಮೇಲೆಲ್ಲ ಯಾವುದೋ ಇನ್ವೆಸ್ಟಿಗೇಷನ್ ನಡೆದಾಗ ತೋರಿಸ್ತಾ ಇದ್ರಪ್ಪ, ಡಿ ಕೆ ಶಿ ಒಳಗಡೆ ಜೈಲು ಒಳಗಡೆ ಕೂತವನೆ ಅಂತ ಟಿ ವಿಯವರೆಲ್ಲ ಹಾಕ್ತಾಯಿದ್ರು. ಈಗ ನಾನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇನ್ನೂ ನಂದು ಟ್ರಯಲ್ ಆಗಿಲ್ಲ, ಇನ್ವೆಸ್ಟಿಗೇಷನ್ ಆಗಿಲ್ಲ, ಕೇಸ್ ಆಗಿಲ್ಲ, ಜೈಲು ಅಂತ ತೋರಿಸ್ತಾವ್ರೆ ಅಂದ್ಬಿಟ್ಟು ಹಂಗಾರೆ ಪೊಲೀಸ್ ಇವ್ರ ಮೇಲೆಲ್ಲ ಟಿ ವಿಯವ್ರ ಮೇಲೆ ನಿಮ್ಮ ಮೇಲೆಲ್ಲ ಕೇಸ್ ಹಾಕೋಕ್ಕಾಗ್ತದ? ದಟ್ ಈಸ್ ಎ ಪೊಲಿಟಿಕಲ್ ಥಿಂಗ್. ಎ ಪೊಲಿಟಿಕಲ್ ಲೀಡರ್ ಹ್ಯಾಸ್ ಟು ಡೈಜೆಸ್ಟ್ ಆಲ್ ದೀಸ್ ಥಿಂಗ್ಸ್. ನಾವು ಅಧಿಕಾರದಲ್ಲಿ ಇರೋದಕ್ಕೆ ನಮ್ಮ ಮೇಲೆ ಮಾತಾಡ್ತಾರೆ, ಬೇರೆ ರಸ್ತೆಲಿ ಹೋಗೋರಿಗೆಲ್ಲ ಮಾತಾಡ್ತಾರ? ಸೊ ಇವತ್ತು ಏನು, ಯಾಕೆ ಮುಖ್ಯಮಂತ್ರಿಗಳು ಅಷ್ಟು ತಲೆ ಕೆಡಿಸ್ಕೋತಾ ಇದ್ದಾರೆ? ಏನು ಅಷ್ಟು ಗಾಬರಿ? ಏನು ಪೊಲೀಸ್ ಅವ್ರಿಗೆಲ್ಲ ಕರೆದು ಇವ್ರಿಗೆ ಹೇಳಿ ಏನು ಆ್ಯಕ್ಷನ್ ತೊಗೊಳ್ಳಿ ಅಂತ? ಟುಮಾರೋ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ನಾಳೆ ಜನ 100 ಜನ ಶಾಸಕರು, ಏನು ನಾವಿದ್ದೀವಿ, ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳೆಲ್ಲ ಇದ್ದೀವಿ. ನಾನೇ ಕರೆ ಕೊಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ನಾವೇ ಪೋಸ್ಟ್ನ ಅಂಟಿಸ್ತೀವಿ. ಡಿ ಕೆ ಶಿವಕುಮಾರ್ ಹೈಗ್ರೌಂಡ್ ಪೊಲೀಸ್ ಠಾಣೆಗೂ ಭೇಟಿ ನೀಡಿದ್ದರು. ಕಾಂಗ್ರೆಸ್ ನಾಯಕರು ವಕೀಲರ ಸಮೇತ ಪೊಲೀಸ್ ಠಾಣೆಗೆ ತೆರಳಿದ್ದರು.